ನೀವು ಬೆಂಗಳೂರಿಂದ ಲಂಡನ್ಗೆ ಹೋಗ್ಬೇಕಾದ್ರೆ ಟ್ರೈನಲ್ಲೋ ಬಸ್ಸಲ್ಲೋ ಅಥವಾ ಫ್ಲೈನಲ್ಲೋ ಜರ್ನಿ ಮಾಡಿರ್ತೀರಿ. ಆದರೆ ನಾವು ಇವತ್ತು ಹೇಳ್ತಿರುವಂತಹ ಇಬ್ಬರು ಅಮೇಝಿಂಗ್ ಬೈಕ್ ರೈಡರ್ಸ್ಗಳು ಬೆಂಗಳೂರಿಂದ ಲಂಡನ್ಗೆ ಹೋಗಿರೋದು ಮಾತ್ರ ಬೈಕ್ನಲ್ಲಿ. ಅದು ಹೇಗೆಪ್ಪ ಲಂಡನ್ಗೆ ಬೈಕ್ನಲ್ಲಿ ಹೋದ್ರು ಅನ್ನೋಂತಹ ಒಂದು ಕುತೂಹಲಕಾರಿಯಾದಂತಹ ಸ್ಟೋರಿ ಹೇಳ್ತೀವಿ. ಈ ಸ್ಟೋರಿಯನ್ನು ನೋಡಿ. ಇದೇ ಇವತ್ತಿನ ಸ್ಟೋರಿ, ಬೆಂಗಳೂರು ಟು ಲಂಡನ್. ನಾನು ವಿನಯ್ ಕುಮಾರ್ ಕಾಶಪ್ಪನವರ್. ಆಧುನಿಕ ದಿನಗಳಲ್ಲಿ ಬೈಕ್ನಲ್ಲಿ ಸುತ್ತೋದೇ ಒಂದು ಟ್ರೆಂಡ್. ಆದರೆ ಈ ಟ್ರೆಂಡನ್ನು 21 ದೇಶಗಳಲ್ಲಿ ಸುತ್ತೋದಕ್ಕೆ ಬಳಸ್ಕೊಂಡಿದ್ದಾರೆ ಈ ಘಟಾನುಘಟಿ ಇಬ್ಬರು ಬೈಕ್ ರೈಡರ್ಸ್ಗಳು. ಅಷ್ಟಕ್ಕೂ ಇವರು ಸುತ್ತಿ ಬಂದಿರುವ ದೇಶಗಳಾದರೂ ಯಾವುದು, ಎಷ್ಟು ದಿನಗಳನ್ನು ಸುತ್ತಕೊಂಡಿದ್ದಾರೆ, ಹಾಗೆ ಹೇಗೆಲ್ಲ ಇತ್ತು ಇವರ ಬೈಕ್ ಜರ್ನಿ ಅನ್ನುವಂತಹ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ. ಇವತ್ತಿನ ಟ್ರೆಂಡಿ ಯುಗದಲ್ಲಿ ಬೈಕ್ನಲ್ಲಿ ಊರೂರು ಸುತ್ತೋರಿಗೇನು ಕಮ್ಮಿ ಇಲ್ಲ. ಆದರೆ ಸ್ನೇಹಿತರಿಬ್ಬರು ಬೈಕ್ಗಳಲ್ಲಿಯೇ ಹತ್ತಾರು ದೇಶ ಸುತ್ತಿದ್ದಾರೆಂದ್ರೆ ನೀವು ನಂಬಲೇಬೇಕು. ಯಾಕಂದ್ರೆ ಅಂತಹ ಸಾಹಸವನ್ನ ಮಾಡಿ ಬಂದ ಧೀರರು ನಮ್ಮಲ್ಲಿ ಇದ್ದಾರೆ. ಬರ್ಮಾ, ಮಯನ್ಮಾರ್, ಥಾಯ್ಲ್ಯಾಂಡ್, ಚೀನಾ, ಅಜಿಕಿಸ್ತಾನ್, ಪೋಲ್ಯಾಂಡ್, ರಷ್ಯಾ, ಯುರೋಪ್, ಪ್ಯಾರಿಸ್, ಲಂಡನ್, ನಾವು ನಕಾಶೆಯಲ್ಲಿರುವ ದೇಶಗಳ ಪಟ್ಟಿ ನೀಡುತ್ತಿದ್ದೇವೆ ಅಂದ್ಕೊಂಡ್ರ ಖಂಡಿತ ಇಲ್ಲ. ಈ ಇಬ್ಬರು ಬೈಕ್ ರೈಡರ್ಸ್ಗಳು ಸುತ್ತಿರುವ ದೇಶಗಳ ಲಿಸ್ಟ್ ಇದು. ಹೌದು, ಬದಲಾದ ಕಾಲಘಟ್ಟದಲ್ಲಿ ಯುವಕರು ಬೈಕ್ನಲ್ಲಿ ಲಾಂಗ್ ಡ್ರೈವ್, ಜಾಲಿ ರೈಡ್ ಹೋಗೋದು ಸಾಮಾನ್ಯ ಸಂಗತಿ. ಇನ್ನು ಬೈಕ್ಗಳಲ್ಲಿ ನಿತ್ಯ 16 ಕಿಲೋಮೀಟರ್ ಪ್ರಯಾಣ ಮಾಡುವುದು ಕಷ್ಟವೆನ್ನುವಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿಯೇ ಇಬ್ಬರು ಸ್ನೇಹಿತರು ಪ್ರಪಂಚ ಸುತ್ತಿ ಬಂದಿರೋದು ತಮಾಷೆಯ ಸಂಗತಿಯಲ್ಲ. ಅದು ಯಾವುದೇ ಸಾಧನೆ ದಾಖಲೆಗಳ ಉದ್ದೇಶವಿಲ್ಲದೆ ಕೇವಲ ಜೋಶ್ಗಾಗಿಯೇ ಎಂಬುದು ಮತ್ತೊಂದು ವಿಶೇಷ. ಮೊದಲ ಬಾರಿಗೆ 2016 ಸಿಂಗಾಪುರಕ್ಕೆ ಕಾರಿನಲ್ಲಿ ಪ್ರಯಾಣ ಬೆಳೆಸಿದ್ದ ಈ ಬೆಂಗಳೂರಿನ ಉದ್ಯಮಿಗಳಾದ ಮಂಜುನಾಥ್ ಚಿಕ್ಕಯ್ಯ ಹಾಗೂ ಕಿಂಗ್ ರಿಚರ್ಡ್ಗೆ ತಮ್ಮ ರೈಡ್ ಖುಷಿ ತಂದಿರಲಿಲ್ಲ. ಪ್ರಯಾಣದ ಮಾರ್ಗ ಮಧ್ಯೆ ಸಿಕ್ಕ ಸ್ಪೇನ್ ದಂಪತಿ ಬೈಕ್ನಲ್ಲಿಯೇ 100,000 ಕಿಲೋಮೀಟರ್ ಪ್ರಯಾಣ ಮಾಡಿದ ವಿಷಯ ತಿಳಿದು ಪ್ರಭಾವಿತರಾದ ಸ್ನೇಹಿತರು ಅಂದೇ ಬೈಕ್ನಲ್ಲಿ ವರ್ಲ್ಡ್ ಟೂರ್ ಹೋಗಬೇಕೆಂದು ನಿಶ್ಚಯಿಸಿದ್ರು. ಸೊ ಆವಾಗ ನಾವು ಒಂದು ಸತಿ ಹೋಗಿ ಬಂದಾಗ ನಮಗೆ ಸಿಂಗಾಪುರ್ ರೈಡ್ ಮಾಡಬೇಕು ಅನ್ನೋ ಒಂದು ಉತ್ಸಾಹ ಬೆಳೀತು. ನಾವು ಅದು ಕಾರಲ್ಲಿ, ನಾನು ಮತ್ತು ರಿಚರ್ಡು ಇನ್ನೊಬ್ಬ ಗೆಳೆಯ ದೀಪಕ್ ಅಂಥೇಳಿ ಕಾರಲ್ಲಿ ನಾವು ಇದು ಮಾಡಿದ್ವಿ. ಸೊ ಅಲ್ಲಿ ಕಾರಲ್ಲಿ ಮಾಡಿದಾಗ ಒಂದು ಇಬ್ಬರು ಕಪಲ್ ಸಿಕ್ಕರು, ಅವರು ಫಾರಿನರು, ಮತ್ತು ಒಬ್ಬ ಸ್ಪೇನ್ ಅವ್ನು ಸಿಕ್ಕ. ಅವರೆಲ್ಲರೂ ಬೈಕಲ್ಲಿ ಈ ಪ್ರಯಾಣ ಇದು ಓಡಾಡೋದೆಲ್ಲ ಬೈಕಲ್ಲಿ ಮಾಡ್ತಾಯಿದ್ರು. ಅಲ್ಲಿ ನನಗೆ ಅನಿಸಿದ್ದು ಫಾರಿನರಾಗಿ ಇದೆಲ್ಲ ಮಾಡಬೇಕಾದ್ರೆ ನನಗೆ ರಿಚರ್ಡ್ಗೆ ಎರಡು ಒಟ್ಟಿಗೆ ವಿವರ್ ನಮ್ದು ಆಲ್ಮೋಸ್ಟ್ ಲೈಕ್ ಥಿಂಕಿಂಗ್ ಸೇಮ್ ಇದೆ. ಬೆಂಗಳೂರಿಗೆ ವಾಪಸ್ಸಾಗಿದ್ದ ಸ್ನೇಹಿತರು ಬೈಕ್ನಲ್ಲಿ ವಿಶ್ವ ಪರ್ಯಟನೆ ಮಾಡಲು ನಿರ್ಧರಿಸಿದರು. ಆದರೆ ಮಾರ್ಗ ತಿಳಿಯದ ಹಿನ್ನೆಲೆಯಲ್ಲಿ ಎಲ್ಲಿಂದ ಎಲ್ಲಿಗೆ ಹೇಗೆ ಹೋಗಬೇಕು ಎಂಬ ಪ್ಲಾನ್ ಸಿದ್ಧಪಡಿಸಿಕೊಳ್ಳಲು ಹಲವು ದಿನಗಳು ಕಳೆಯಬೇಕಾಯಿತು ಅಂತಾರೆ ಬೈಕ್ ರೈಡರ್ ಕೇಂಗ್ ರಿಚರ್ಡ್. ಅರೇಂಜ್ಮೆಂಟ್ಸ್ ಫಸ್ಟು ಗಾಡಿ ಡಿಸೈಡ್ ಮಾಡಿದ್ವಿ, ಗಾಡಿದು ಟ್ರೈನಿಂಗ್ ತೊಗೊಂಡಿದ್ವಿ. ಆಮೇಲೆ ನಮ್ಮದು ಪ್ಲ್ಯಾನು, ಮ್ಯಾಪಿಂಗು, ಹೋಟೆಲ್ಸ್ ಬುಕ್ಕಿಂಗ್ಸ್ ಹೆಂಗೆ ಮಾಡಬೇಕು, ಯಾವ ಥರ ಇರಬೇಕು, ಕಂಟ್ರಿ ಕ್ಲೈಮೇಟ್ ಕಂಡೀಷನ್ಸ್ ಹೆಂಗಿರುತ್ತೆ, ಇದ್ರ ಬಗ್ಗೆ ಫುಲ್ಲು ಸ್ಟಡಿ ಮಾಡೋದಕ್ಕೆ ನಮಗೆ ನಿಯರ್ ಬೈ 1 ಇಯರ್ ಆಗಿತ್ತು. ಇನ್ನು ಅಂತಿಮ ಯೋಜನೆ ಸಿದ್ಧಪಡಿಸಿಕೊಂಡ ಈ ಸ್ನೇಹಿತರಿಬ್ಬರು 16 ಬೆಂಗಳೂರಿನಿಂದ ಹೊರಟು ಬರ್ಮಾ ಮೂಲಕ ಭಾರತದ ಗಡಿಯನ್ನು ದಾಟಿದರು. ಎಸ್, ಇಲ್ಲಿಂದ ಆರಂಭವಾದ ಇವರ ಬೈಕ್ ಜರ್ನಿ ಮಯನ್ಮಾರ್, ಥಾಯ್ಲ್ಯಾಂಡ್, ಲಾಸೋ, ಚೀನಾ, ಉಜ್ಬೆಕಿಸ್ತಾನ್, ಕಜಕಿಸ್ತಾನ್, ರಷ್ಯಾ, ಎಸ್ಟೋನಿಯಾ, ಲಾಟ್ವಿಯಾ, ಲಥೋನಿಯಾ, ಕಜಕ್ ರಿಪಬ್ಲಿಕ್, ಆಸ್ಟ್ರಿಯಾ, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲ್ಯಾಂಡ್ಗಳನ್ನು ಸೇರಿದಂತೆ 21 ದೇಶಗಳನ್ನು 76 ದಿನಗಳ ಕಾಲ ಸುತ್ತಿದ ಇವರು
ಜುಲೈ 1 ಲಂಡನ್ ತಲುಪಿದ್ದಾರೆ. ಒಟ್ಟಾರೆ ಪ್ರವಾಸದ ದೂರ 23,500 ಕಿಲೋಮೀಟರ್ ಆಗಿದ್ದು, ಪ್ರತಿದಿನ ಕನಿಷ್ಠ 400-450 ಕಿಲೋಮೀಟರ್ ದೂರ ಕ್ರಮಿಸಿ ಬಂದಿದ್ದಾರೆ. ಬಿಸ್ನೆಸ್ ಮ್ಯಾನ್ಗಳು ಎಂದರೆ ಆರಾಮಾಗಿ ವಿಮಾನದ ಮೂಲಕ ಸುತ್ತಬಹುದು ಎಂಬ ಮಾತನ್ನ ಇವರ ವಿಷಯದಲ್ಲಿ ಅಲ್ಲಗೆಳೆಯಬಹುದು. ವಿಮಾನದಲ್ಲಿ ಹೋದರೆ ದೊಡ್ಡ ನಗರಗಳ ಮೂಲಕ ಆ ದೇಶದ ಪ್ರಸಿದ್ಧ ಸ್ಥಳಗಳನ್ನು ಮಾತ್ರ ನೋಡಬೇಕಾಗುತ್ತೆ. ಆದರೆ ಅಲ್ಲಿನ ಜನರ ಹಾಗೂ ಆ ದೇಶದ ನೈಜ ಸ್ಥಿತಿಗತಿ, ಸಂಸ್ಕೃತಿಯನ್ನ ತಿಳಿಯಲು ಸಾಧ್ಯವಾಗೋದೇ ಇಲ್ಲ. ಬೈಕ್ ಮೂಲಕ ಹೋಗೋದ್ರಿಂದ ಅಲ್ಲಿನ ನಿಸರ್ಗದ ರಮಣೀಯತೆ, ಹಳ್ಳಿಗಳ ಪರಿಚಯ ಸಾಧ್ಯ ಅಂತಾರೆ ರೈಡರ್ ಮಂಜುನಾಥ್. ಸೊ ಸಿಂಗಾಪುರ್ಗೆ ಹೋಗ್ತಾ ಇದ್ದಾಗೆ ನಮಗೆ ಫೀಲ್ ಬಂದಿದ್ದು ಏನಂದ್ರೆಗಿನ ಅಲ್ಲಿ ನೇಚರೆಲ್ಲ ನೋಡಿಬಿಟ್ಟು ಫೀಲ್ ಆಗ್ತಾ ಇರಲಿಲ್ಲ. ಕಾರಲ್ಲಿದ್ವಿ, 20 ಡಿಗ್ರಿ ಟೆಂಪ್ರೇಚರ್ ಇರ್ತಿತ್ತು, ಎ ಸಿಲಿ ಹೊಡ್ಕೊಂಡು ಹೋಗಿ ಬಂದ್ವಿ, ಅಷ್ಟೊಂದು ಮಜನೇ ಅನಿಸ್ಲಿಲ್ಲ ನಮಗೆ. ಸೊ ನಮಗೆ ಆ ಬೈಕಲ್ಲಿ ನೋಡಿದಾಗ ಅವ್ರು ಅನಿಸ್ತು, ಅಯ್ಯೋ ಎಲ್ಲ ಪ್ರತಿಯೊಂದು ಅಲ್ಲಲ್ಲಿ ಕಂಟ್ರಿ ಸೈಡ್ ಹೋಗಿ ವಿಲೇಜ್ಗಳೆಲ್ಲ ನೋಡಿಕೊಂಡು ಅದೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಅವ್ರ ಜೊತೆ ಸಂಪರ್ಕದಲ್ಲಿದ್ದಿದ್ದು ಅದೆಲ್ಲ ನೋಡ್ಕೊಂಡು ಕೇಳ್ಕೊಂಡಾಗೆಲ್ಲ ತುಂಬ ನಮಗೆ ರೋಮಾಂಚನ ಅನಿಸ್ತಾ ಇತ್ತು. ಸೊ ಅವತ್ತು ನಮಗೆ ಉಟ್ಕೊಂಡಿದ್ದು ಮನಸ್ಸಲ್ಲಿ, ನಾವು ಓ ಎಸ್, ನಾವು ಒಂದು ಬೈಕ್ ರೈಡ್ ಮಾಡಬೇಕು ಅಂತ. ಇನ್ನು ಬೆಂಗಳೂರಿನಲ್ಲಿಯೇ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಬೇಕು ಎಂಬುದೇ ಗೊತ್ತಾಗಲ್ಲ. ಇನ್ನು ಗೊತ್ತಿಲ್ಲದ ದೇಶದಲ್ಲಿ ಸುತ್ತೋದು ಅಂದರೆ ತಮಾಷೆನಾ? ಹೀಗಾಗಿ ಭದ್ರತೆಗಾಗಿ ಗೈಡ್ ಬೇಕು. ಮ್ಯಾನ್ಮಾರ್, ಥೈಲ್ಯಾಂಡ್, ಲಾಸೋ, ಚೀನಾಗಳಲ್ಲಿ ಭದ್ರತೆ ಕಾರಣ ಗೈಡ್ ಪಡೆಯುವುದು ಅನಿವಾರ್ಯವಾಗಿತ್ತು. ಅವರ ಮಾರ್ಗದರ್ಶನದಲ್ಲಿಯೇ ಆ 4 ದೇಶಗಳನ್ನ ಸುತ್ತಿ ಮುಂದಕ್ಕೆ ಸಾಗಿದ್ದಾರೆ ಈ ಸಾಹಸಿಗಳು. ಇನ್ನು ಬೈಕ್ ಜರ್ನಿಯಲ್ಲಿ ಹಲವು ಖುಷಿ ಘಟನೆಗಳ ಜೊತೆಗೆ ಸಾಹಸಮಯ ಸಂದರ್ಭಗಳು ಈ ರೈಡರ್ಸ್ಗೆ ಎದುರಾಗಿದೆ. ಚೀನಾದಲ್ಲಿ ಜನ ಭಾರತೀಯರನ್ನ ಕಂಡು ಖುಷಿ ಪಡ್ತಾರೆ. ಎರಡು ದೇಶಗಳ ಮಧ್ಯೆ ಯಾವುದೇ ದ್ವೇಷ ಇದ್ರೂ ಸಹ ಸ್ನೇಹಪೂರ್ವಕವಾಗಿ ಮಾತನಾಡಿಸ್ತಾರೆ. ಇನ್ನು ಕೆಲವು ದೇಶದ ಜನ ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ ಅಂತ ಹರ್ಷ ವ್ಯಕ್ತಪಡಿಸ್ತಾರೆ ಕಿಂಗ್ ರಿಚರ್ಡ್. ಇಲ್ಲ, ಇಂಡಿಯಾಯಿಂದ ಬಿಡುವಾಗ ಇಂಡಿಯಾಯಿಂದಾನೇ ನಮಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಫಸ್ಟ್ ಇಂಡಿಯಾಯಿಂದ ನಾವು ಆಂಧ್ರ ಕ್ರಾಸ್ ಮಾಡೋ ತನಕ ನಾವು ಕರ್ನಾಟಕ ಆಂಧ್ರ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ ಫುಡ್ಡು ಮತ್ತು ಕಲ್ಚರು. ಒಂದ್ಸರಿ ಕಲ್ಕಟ್ಟಾ ಹೋದ್ಮೇಲೆ ಡಿಫ್ರೆಂಟ್ ಆಯಿತು, ಆಮೇಲೆ ನಾರ್ತ್ ಈಸ್ಟ್ ಹೋದ್ಮೇಲೆ ಡಿಫ್ರೆಂಟ್ ಆಯಿತು, ಆಮೇಲೆ ಬರ್ಮಾ ಹೋದ್ಮೇಲೆ ಟೋಟಲಿ ಡಿಫ್ರೆಂಟ್ ಡಿಫ್ರೆಂಟ್ ಫುಡ್ಡು, ಡಿಫ್ರೆಂಟ್ ಪೀಪಲು. ಆಮೇಲೆ ಇದು ಒಂದಾದಮೇಲೆ ನಮಗೆ ನೆಕ್ಸ್ಟ್ ಕಂಟ್ರಿ ಹೋದ ಎಕ್ಸೈಟ್ನಲ್ಲಿ ಇರ್ತೀವಿ ಅಲ್ಲಿ ಏನಿರುತ್ತೆ ಅಂತ. ಒಂದ್ಸರಿ ಅಲ್ಲಿ ಹೋದ್ಮೇಲೆ ಅದು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಪೀಪಲು ಮಾತಾಡೋದು. ಬಟ್ ನಮಗೇನಂತ ಫುಲ್ ಎಂಟೈರ್ ಟ್ರಿಪ್ನಲ್ಲಿ ಜನಗಳು ಚೆನ್ನಾಗಿದ್ದರು. ಹೂ ಎವ್ರಿಬಡಿ ಹೆಲ್ಪ್ ಡಸ್, ಒಂದನ್ನು ಎಂದಿನೂ ತೊಂದರೆ ಆಗಿಲ್ಲ. ಮಕ್ಕಳಿಂದ ಯಾರಿಂದ ರೋಡಿಂದ ಇಲ್ಲಿ ಹೆಲ್ಪ್ ಮಾಡಿಲ್ಲ, ಇದು ತೊಂದರೆ ಕೊಟ್ಟರು, ಆ ಥರ ಏನಾಗಲಿಲ್ಲ ನಮಗೆ. ಕೆಲವು ದೇಶದ ಆಹಾರಗಳು ಭಾರತೀಯರಿಗೆ ಸರಿ ಹೋಗೋದಿಲ್ಲ, ಆದರೆ ಹೀಗಾಗಿ ಕೆಲವು ದೇಶಗಳಲ್ಲಿ ಊಟದ ಸಮಸ್ಯೆ ಉಂಟಾಗಿತ್ತು. ಸ್ವಲ್ಪ ಹಾರ್ಡ್ ಫುಡ್ ಇಂಡಿಯಾದವರಿಗೆ ಒಗ್ಗೋದಿಲ್ಲ, ಹಾಗಾಗಿ ಅಲ್ಲಿ ನೆರವಿಗೆ ಬಂದಿದ್ದು ಉತ್ತರ ಕರ್ನಾಟಕದ ಚಟ್ನಿ ಪುಡಿ ಹಾಗೂ ಬ್ರೆಡ್ ಅಂತಾರೆ ಮಂಜುನಾಥ್. ಊಟದ್ದು ನನಗೆ ತುಂಬ ತೊಂದರೆ ಆಗ್ತಾ ಇತ್ತು. ನಾನು ಮೋರ್ ಆಫ್ ಲೈಕ್ ಆ್ಯಂಡ್ ವೆಜಿಟೇರಿಯನ್ ಆಗಿರೋದ್ರಿಂದ ಅದು ನಾನ್ ವೆಜ್ ಆಗಿದ್ರಗಿನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ರಿಚರ್ಡ್ ಥರ ಸಾಧ್ಯ ಆಗ್ತಾಯಿತ್ತು. ನನಗೆ ತುಂಬ ಕಷ್ಟ ಆಗ್ತಾಯಿತ್ತು. ನನಗೆ ಬೆಸ್ಟ್ ಊಟಕ್ಕೆ ಸಹಾಯ ಆಗಿದ್ದಂದ್ರಗಿನ ನಮ್ಮ ನಾರ್ತ್ ಕರ್ನಾಟಕದ ಚಟ್ನಿ ಪುಡಿ ತುಂಬ ಹೆಲ್ಪ್ ಆಯಿತು ನನಗೆ. ಅಪ್ ಟು ಚೈನಾವರೆಗೂ ನಮಗೆ ರೈಸ್ ಸಿಗುತ್ತೆ. ಸೊ ಅಲ್ಲಿವರೆಗೂ ರೈಸು ಅಥವಾ ಅಲ್ಲಿ ರೊಟ್ಟಿ ಅಂತ ಸಿಗುತ್ತೆ, ಆ ರೊಟ್ಟಿ ಎರಡೂ ನನಗೆ ಸಪೋರ್ಟ್ ಆಗಿ ರಿಯಲಿ ನನ್ನ ಹೆಲ್ತು ಕುಡ್ ಮೇಂಟೈನ್ ಅಂದ್ರೆಗಿನ ನೋ ಡೌಟ್. ನಾನು 76 ದಿನದಲ್ಲಿ ನಾನು ಆಲ್ಮೋಸ್ಟ್ 9-10 kg ಡೌನ್ ಆಗಿದ್ದೀನಿ. ಬಟ್ ಊಟ ಏನಾದರೂ ತಿನ್ನೋದಕ್ಕಾದರೂ ಬೇಕಾಗಿದ್ದು ನನಗೆ ಚಟ್ನಿ ಪುಡಿ ಭಾಳ ಹೆಲ್ಪ್ ಆಯಿತು. ಮೊದಲ ದೇಶ ಮಯನ್ಮಾರ್ನಲ್ಲಿ 22 ಲೈನ್ ರೋಡ್ ನೋಡಿ ಶಾಕಿಂಗ್ ಆದ್ವು. ಲಾವೋಸಿಸ್ ಪ್ರತಿ ಭಾಗದ ಹಸಿರು ನಿಜಕ್ಕೂ ಕಣ್ಣಿಗೆ ಮುದ ನೀಡುವಂತಿತ್ತು. ನಾವು ಸುತ್ತಿದ 21 ದೇಶಗಳಲ್ಲಿ ನಮ್ಮ ಫೇವರೇಟ್ ಸ್ಥಳ ಇದಾಗಿದೆ. ಏನೋ ಚೀನಾ ರೋಡ್ಗಳು ಅದ್ಭುತವಾಗಿದ್ದು ಹಳ್ಳಿಯ ರಸ್ತೆಗಳು ಸಹ ಇಲ್ಲಿನ MG ರಸ್ತೆಗಳಂತಿವೆ ಎಂದು ನೆನಪಿಸಿಕೊಳ್ತಾರೆ ರಿಚರ್ಡ್. ಕಜಕಿಸ್ತಾನದ ಪ್ರವೇಶದ ನಂತರ ಯಾರ ಸಹಾಯವಿಲ್ಲದೆ ಇಬ್ಬರೇ ಪ್ರಯಾಣ ಮುಂದುವರೆಸಿ ಅಲ್ಲಿನ ಮಂಜಿನಲ್ಲಿ ಸುಮಾರು 5 ಗಂಟೆಗಳು ಸಿಲುಕಿದ್ರು. ಆ ದೇಶದ ಬಹುತೇಕ ಸ್ಥಳಗಳು ನಿರ್ಜನವಾಗಿತ್ತು. 100 ಕಿಲೋಮೀಟರ್ ಆಗಿದ್ರೂ ನರಪಿಳ್ಳೆಯು ಕಣ್ಣಿಗೆ ಕಾಣುತ್ತಿರಲಿಲ್ಲ. ಹೀಗಾಗಿ ಅಂದು ನಮಗೆ ಸಾವಿನ ಅನುಭವವಾಯಿತು.
ನಮ್ಮ ಅದೃಷ್ಟ ಚೆನ್ನಾಗಿತ್ತು. ಸದ್ಯ ಅದೇ ಮಾರ್ಗವಾಗಿ ಬಂದ ಲಾರಿ ಚಾಲಕರೊಬ್ಬರು ತಮ್ಮ ಪ್ರಾಣ ಉಳಿಸಿ ಹೋಟೆಲ್ಗೆ ಕರೆದೊಯ್ದ ಘಟನೆಯನ್ನ ನೆನಪಿಸಿಕೊಳ್ತಾರೆ ಈ ರೈಡರ್ಸ್. ಉಜ್ಬೆಕಿಸ್ತಾನದಲ್ಲಿ ಪ್ರತಿಯೊಬ್ಬರು ನಮ್ಮನ್ನಕೊಂಡು ವಿಶ್ ಮಾಡ್ತಿದ್ರು. 3 ವರ್ಷದ ಮಗುವಿನಿಂದ ಹಿಡಿದು 100 ವರ್ಷದ ಮುದುಕನವರೆಗೂ ರಸ್ತೆ, ಹೋಟೆಲ್ ಎಲ್ಲಾ ಕಡೆಗಳಲ್ಲಿ ವಿಶ್ ಮಾಡುತ್ತಿದ್ದುದನ್ನ ನೋಡಿ ತುಂಬಾ ಖುಷಿಯಾಗ್ತಿತ್ತು. ಜೊತೆಗೆ ಊಟ ಮಾಡಿದ್ದೀರಾ, ಬನ್ನಿ ಊಟ ಮಾಡಿ, ಸಹಾಯ ಬೇಕೆ ಅಂತಿದ್ರು. ಇದರಿಂದಾಗಿ ಮನೆ ಬಿಟ್ಟು 35 ದಿನವಾಗಿದ್ದ ನಮಗೆ ಕುಟುಂಬದ ಪ್ರೀತಿ ಸಿಕ್ಕಿದಂತಾಗಿತ್ತು ಅಂತಾರೆ ಕಿಂಗ್ ರಿಚರ್ಡ್. ಅದು ಡಿಪೆಂಡಿಂಗ್ ಅಪಾನ್ ಒಬ್ಬೊಬ್ಬರದು ಐಡಿಯಾ ಮೇಲೆ, ಬಟ್ ಒಳ್ಳೆ ಮಕ್ಕಳಂತ ನೋಡಿರೋದು ಉಜ್ಬೆಕಿಸ್ತಾನ್. ಲವ್ಲಿ ಪೀಪಲ್, ಒಬ್ಬೊಬ್ಬರು ಬಂದು ಮಾತಾಡ್ತಾರೆ, ಒಬ್ಬೊಬ್ಬರು ಬಂದು ವಿಶ್ ಮಾಡ್ತಾರೆ. ಫಸ್ಟ್ ಅವ್ರಿಗೆ ಗೊತ್ತಿರಲ್ಲ ನಾವು ವರ್ಲ್ಡ್ ರೈಡ್ ಮಾಡ್ತಾ ಇದ್ದೀವಿ, ಸುಮ್ಮನೆ ರೋಡ್ನಲ್ಲಿ ಅವ್ರಿಗೆ ಗೊತ್ತು, ನಮ್ಮ ಮಗ ನೋಡಿದಾಗ ಗೊತ್ತಾಗ್ಬಿಡ್ತೀವಿ ಫಾರಿನರ್ ಅಂತ. ಬಂದು ವಿಶ್ ಮಾಡ್ತಾರೆ, ಆಲ್ ದಿ ಬೆಸ್ಟ್ ಅಂತಾರೆ, ಏನೂ ಕೇಳಲ್ಲ ಅವರು. ಆಮೇಲೆ ಕೆಲವ್ರು ಬಂದು ಕೇಳ್ತಾರೆ ಏನು ಮಾಡ್ತೀರಾ ಅಂತ. ಅವ್ರು ಅಲ್ಲಿ ಮಾತ್ರ ನಮಗೇನು ಡಿಫ್ರೆಂಟ್ ಅನಿಸ್ತದೆ, ಚಿಕ್ಕ ಮಕ್ಕಳಿಂದ ಯಂಗ್ ಗರ್ಲ್ ಆಗಿರಲಿ, ಓಲ್ಡ್ ಪೀಪಲ್ ಆಗಿರಲಿ, ಯಾರು ಇದ್ರು ಬಂದು ವಿಶ್ ಮಾಡ್ತಾಯಿದ್ರು. ಇನ್ನು ರಷ್ಯಾ ಭಾರತ ಒಂದೇ ರೀತಿಯಲ್ಲಿದ್ದು ಅಲ್ಲಿನ 200-300 ವರ್ಷದ ಇತಿಹಾಸ ಉಳ್ಳ ಕಟ್ಟಡದ ಶಿಲ್ಪಗಳನ್ನು ನೋಡೋದಕ್ಕೆ ಹೆಮ್ಮೆಯಾಗ್ತಿತ್ತು. ನಮ್ಮಲ್ಲಿ ಹಂಪಿ ನೋಡಿದರೆ ಬೆರಗಾಗ್ತಾರೆ ಅನ್ನಿಸ್ತಿತ್ತು. ಎಲ್ಲಾ ದೇಶಗಳಲ್ಲಿ ಭಾರತೀಯರನ್ನು ಕಂಡು ಗೌರವ ಕೊಡುವುದು ಖುಷಿಯಲ್ಲಿಯೇ ಈ ಇಬ್ಬರು ಸಾಹಸಿಗಳು ಲಂಡನ್ ತಲುಪಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಸಾಹಸಿಗರು ದಕ್ಷಿಣ ಅಮೆರಿಕ ಹಾಗೂ ಉತ್ತರ ಅಮೆರಿಕಗಳನ್ನ ಒಂದು ಭಾಗವಾಗಿ ಹಾಗೂ ಆಸ್ಟ್ರೇಲಿಯಾವನ್ನ ಮತ್ತೊಂದು ಭಾಗವಾಗಿ ಪ್ರವಾಸ ಮಾಡಿ ಒಟ್ಟು 5 ಖಂಡಗಳ ಪ್ರವಾಸ ಮುಗಿಸಿ ವಿಶ್ವ ಪರ್ಯಟನೆಯನ್ನ ಬೈಕ್ ಮೂಲಕ ಮಾಡಿದ ಮೊದಲ ಕನ್ನಡಿಗರು ಎನ್ನಿಸಿಕೊಳ್ಳುವ ಗುರಿ ಹೊಂದಿದ್ದು ಇವರಿಗೆ ನಮ್ಮ ಕಡೆಯಿಂದ ಕೂಡ ಆಲ್ ದಿ ಬೆಸ್ಟ್ ಹೇಳಿಬಿಡೋಣ. ವಾಹ್, ನಿಜಕ್ಕೂ ಕೂಡ ಥ್ರಿಲ್ಲಿಂಗ್ ಆದಂತಹ ಒಂದು ಎಕ್ಸ್ಪೀರಿಯನ್ಸ್. ಈ ಇವರ ಬೈಕ್ ಜರ್ನಿಯನ್ನು ನೋಡ್ತಾ ಇದ್ರೆ ಜೀವನದಲ್ಲಿ ಒಂದ್ಸರಿ ಆದರೂ ಕೂಡ ನಾವು ಇಂತಹ ಒಂದು ಅಭೂತಪೂರ್ವವಾದಂತಹ ಜರ್ನಿಯನ್ನು ಮಾಡಬೇಕು ಅನ್ನೋದು ಸುಳ್ಳಲ್ಲ. ಮುಂದಿನ ದಿನಗಳಲ್ಲಿ ತಾವು ಅಂದ್ಕೊಂಡಿರೋ ಹಾಗೆ ವಿಶ್ವ ಪರ್ಯಟನೆಯನ್ನು ಬೈಕ್ನಲ್ಲೇ ಮಾಡೋದ್ರ ಮೂಲಕ ತಮ್ಮ ಆಸೆಯನ್ನು ಈಡೇರಿಸಿಕೊಳ್ಳಲಿ ಅನ್ನೋದು ನಮ್ಮ ಆಶಯ ಕೂಡ.